ಅಹೋರಾತ್ರ ನಿಮಗೆ ಶ್ರೇಯಸ್ಸು. ನಿಮ್ಮಲ್ಲಿ ಒಂದು ಪ್ರಶ್ನೆ. ಸುಮಾರು 6 ತಿಂಗಳಿಂದ ನಾನು ಫೋನ್ ಮಾಡೋದು ಅಥವಾ ಏನು ಮಾಡೋದು ಅಂತೇಳಿ ನಿಮ್ಮ ಒಂದು ಕಷ್ಟ ನೋಡಿ ಫೋನ್ ಮಾಡಿದೆ. ಕಾತು ನೋಡಿ ನೋಡಿ ಇವತ್ತು ಕೇಳಬೇಕು ಅಂತ ಮನಸ್ಸಿಗೆ ಬಂದಿದೆ, ಕೇಳ್ತಾ ಇದ್ದೀನಿ. ಯಾಕಂತಂತಂದರೆ ಅಹೋರಾತ್ರನಿಗೆ ಮತ್ತು ದೇವರಿಗೆ ಇಷ್ಟ ಆಗದೆ ಇರೋದೇನೆಂದರೆ, ಇಷ್ಟ ಆಗದೆ ಇರೋಂಥ ಕೆಲವುಗಳಲ್ಲಿ ಅಳೋದು, ಜನ ಅಳೋದು. ಅಳೋದು ಅಂದರೆ ದೇವ್ರಿಗೂ ಇಷ್ಟ ಆಗೋಲ್ಲ ಮತ್ತು ಅವ್ರ ಹತ್ರಗೂ ಇಷ್ಟ ಆಗೋಲ್ಲ ಅನ್ನೋದನ್ನು ನೀವು ಭಾಳಷ್ಟು ಸರಿ ಪಾಪ ನೊಂದು ಫೋನ್ ಮಾಡೋರಿಗೆಲ್ಲ ಧೈರ್ಯ ತುಂಬೋ ಮಾತುಗಳನ್ನ ಹೇಳಿದ್ದೀರಿ, ಕೇಳಿದ್ದೀನಿ ನಾನು ಭಾಳಷ್ಟು ಸರಿ. ಅಳಬೇಡ್ರು ಅಳಬೇಡ್ರು, ಹತ್ತಿರ ನನಗೆ ಇಷ್ಟ ಆಗೋದಿಲ್ಲ, ಬ್ಲಾಕ್ ಮಾಡಿಬಿಡ್ತೀನಿ ಕತ್ತೆಗಳ ಅಂತ ಅನ್ನೋ ಮಾತುಗಳನ್ನ ಕೇಳಿದ್ದೀನಿ. ಆದರೆ ಅಹೋರಾತ್ರ ತಾಯಿ ಏನಿದೆ ನಮ್ಮ ತತ್ಪರ ಅಹೋರಾತ್ರ ಅವರ ಮದುವೆಯಲ್ಲಿ ಸಣ್ಣ ಮಗು ಥರ ಬಿಕ್ಕಿ ಬಿಕ್ಕಿ ಅಳ್ತಾರೆ. ಅದನ್ನು ಎಂಥ ಗಟ್ಟಿ ಹೃದಯ ಇರೋರಾದ್ರೂ ಕರಗಿ ಹಂಗೆ ಅವ್ರ ಕಣ್ಣು ಒದ್ದೆ ಆಗೋ ಅಷ್ಟು ಮಟ್ಟಿಗೆ ಅವರು ನೋವನ್ನು ನೋವು ಅಂತ ಹೇಳೋದಲ್ಲ, ಆ ಒಂದು ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ, ಅಷ್ಟು ಅಳ್ತಾರೆ ಅಹೋರಾತ್ರ ಯಾಕೆ ಅಂತ ಕೇಳ್ತಾ ಇದ್ದೀನಿ. ಹಾಗೆ ಇನ್ನೊಂದು ವಿಚಾರ ಏನಂತಂದರೆ, ನೀವು ಏಪ್ರಿಲ್ 3 ತಾರೀಕು ಅನಿಸುತ್ತೆ ಒಂದು ಪದ್ಯ ಬರೆದು ಹಾಕಿದ್ದೀರಾ, ಭಾಳಷ್ಟು ಸೊಗಸಾಗಿದೆ. ಅದನ್ನು ಕೇಳಿದ್ರೆ ಅದು ನಮಗೆ ಅರ್ಥ ಆಗಲ್ಲ, ಯಾಕಂದರೆ ನಾವು ಅಷ್ಟೊಂದು ಓದಿಲ್ಲ, ನಮಗೆ ಓದೋ ಇಲ್ಲ ಏನೂ ಇಲ್ಲ, ಬರೀ 8ನೇ ಕ್ಲಾಸ್ ಅಷ್ಟೇ ನಾನು ಓದಿದ್ದೀನಿ. ಹಾಗಾಗಿ ಅದರ ಅರ್ಥ ನನಗೆ ಸಿಗಲಿಲ್ಲ. ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ, ಆದರೂ ನಿಮಗೆ ಕಳಿಸ್ತೀನಿ ಅದು, ಅದನ್ನು ನೋಡಿ ದಯವಿಟ್ಟು ಏನಾದರೂ ನಿಮಗೆ ಹೇಳಬೇಕು ಅಂದರೆ ಖಂಡಿತ ಹೇಳಿ. ನನ್ನಂಥ ಎಷ್ಟೋ ಜನ ಇದನ್ನು ಕೇಳ್ತಾ ಇರ್ತಾರೆ, ಕೇಳಿದ್ದಾರೆ, ಆದರೆ ಆ ಪ್ರಶ್ನೆನ ಯಾರು ಇಲ್ಲಿವರೆಗೂ ಕೇಳಲಿಲ್ಲ. ಆ ಪ್ರಶ್ನೆನ ಕೇಳಿದರೆ ನಾನು ಇವತ್ತೊಂದು ದಿನ ಇದನ್ನು ಕೇಳ್ತಿರ್ಲಿಲ್ಲ. ಹಾಗಾಗಿ ಇದನ್ನು ಕೇಳ್ತಾ ಇದ್ದೀನಿ, ದಯವಿಟ್ಟು ಅದನ್ನು ನೋಡಿ. ಅದು ಏನಂದರೆ ಐ ಅಕ್ಷರದ ಬಗ್ಗೆ ನೀವು ಭಾಳ ಸ್ಪಷ್ಟವಾಗಿ ಭಾಳ ಚಂದವಾಗಿ ಹೇಳಿದ್ದೀರ, ಅದರದ್ದು ಅರ್ಥ ನಮಗೆ ಒಂದು ಸ್ವಲ್ಪ ಗೊತ್ತಿಲ್ಲ. ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂದರೆ, ನಾನು ನನ್ನ ಮಗಳಿಗೆ ಈ ಐಸಿರಿ ಅನ್ನೋ ಅಂತ ಒಂದು ಹೆಸರಿಟ್ಟಿದ್ದೀನಿ. ಅವಳದು ಹುಟ್ಟಿದ ದಿನಾಂಕ 4/4/2003. ಹಾಗಾಗಿ ಐ ಅಕ್ಷರದಲ್ಲಿ ಏನಾದರೂ ಲೋಪದೋಷ ಇದೆಯಾ? ನಾನು ಯಾರನ್ನೂ ಕೇಳಲಿಲ್ಲ, ಯಾರ ಹತ್ರನೂ ಕೇಳಲ್ಲ. ನನಗೆ ಪರಿಸರ ಅಂದರೆ ತುಂಬ ಇಷ್ಟ, ಹಾಗಾಗಿ ಪರಿಸರದ ಒಂದು ಐಸಿರಿ ಅಂದರೆ ಅದಕ್ಕೆ ಸಂಬಂಧಪಟ್ಟಿದ್ದು ಅನ್ನೋ ಒಂದು ಇದರಲ್ಲಿ ನಾನು 2003ರಲ್ಲಿ ನನ್ನ ಮಗಳು ಹುಟ್ಟಿದ್ರೆ ನಾನು ಯಾರನ್ನು ಕೇಳಿದೆ, ನನಗೆ ಇಷ್ಟ ಬಂದಿದ್ದಕ್ಕೆ ನಾನು ಆ ಹೆಸರನ್ನ ಇಟ್ಟಿದ್ದೀನಿ. ದಯವಿಟ್ಟು ತಿಳಿಸ್ಕೊಡಿ, ಧನ್ಯವಾದ. ಅಹೋರಾತ್ರ ನಿಮಗೆ ಶ್ರೇಯಸ್ಸು. ಮುಂದೊಂದು ದಿನ ನಾನು ನಿಮಗೆ ಇದೇ ನಂಬರಿಂದ ಕಾಲ್ ಮಾಡ್ತೀನಿ ಅಂದರೆ ಫೋನ್ ಮಾಡ್ತೀನಿ, ದಯವಿಟ್ಟು ನೀವು ರಿಸೀವ್ ಮಾಡಬೇಕಾಗುತ್ತೆ. ಯಾಕಂತಂದರೆ ನಿಮ್ಮಿಂದ ಒಂದು ಒಳ್ಳೆ ಕಾರ್ಯಕ್ಕೆ ಶಂಕುಸ್ಥಾಪನೆ ಅಥವಾ ಏನೋ ಶಂಕುಸ್ಥಾಪನೆ ಅಂತ ಹಾಗೆ ಅಂದ್ಕೊಳ್ತೀನಿ ನಾನು. ಅದನ್ನು ನಿಮ್ಮಿಂದಲೇ ನಾನು ಶುರು ಮಾಡಬೇಕು ಅನ್ನೋ ಒಂದು ನನಗೆ ಆಸೆ. ಯಾಕಂದರೆ ಎಲ್ಲಿ ನಾನು ನಿಮ್ಮನ್ನು ನೀವು ಹಂಪಿನಲ್ಲಿ ತಾಯಿ ಶಬರಿ ಅವರ ಗುಹೆಯಲ್ಲಿ ಕೂತ್ಕೊಂಡು ನೀವು ಅದನ್ನೆಲ್ಲ ಜನಗಳಿಗೆ ತೋರಿಸ್ತಾ, ಹಾಗೆ ಅಲ್ಲಿ ಒಂದು ಮರ ಒಂದು ವೃಕ್ಷ ಏನದು ಸಿಮೆಂಟೆಲ್ಲ ಹಾಕಿ ಒಂದು ಏನು ಮಾಡಿರ್ತಾರೆ ಅಶ್ವತ್ಥ ವೃಕ್ಷ ಥರ ಮಾಡಿ ಅಶ್ವತ್ಥ ಮರಕ್ಕೆ ಆ ಒಂದು ಬೇಲಿ ಅನ್ನೋದಕ್ಕಿಂತ ಕಾಂಕ್ರೀಟ್ ಹಾಕಿ ಮುಚ್ಚಿರ್ತಾರೆ, ಅದನ್ನು ತಿರುಗೊಳಿಸ್ತೀರ ಹಂಪಿಲಿ ನೀವು ಮತ್ತು ನಿಮ್ಮ ಒಂದು ಏನಿದೆ ಆ ಒಂದು ತಂಡ ತಿರುಗೊಳಿಸಿದ್ದಾದಮೇಲೆ ಅಲ್ಲಿರ್ತಕ್ಕಂಥ ಅರ್ಚಕರು ಮೊದಲು ವಿರೋಧ ವ್ಯಕ್ತಪಡಿಸ್ತಾರೆ ಒಬ್ಬರು, ಆದರೂ ನೀವು ಬಿಡದೆ ಮತ್ತು ಅದೇ ಆ ಕ್ಷಣದಲ್ಲಿ ಅವರು ಪರಿವರ್ತನೆಯೂ ಮಾಡೋ ಅಂಥ ಕೆಲಸ ನೀವು ಮಾಡ್ತೀರ. ಪರಿವರ್ತನೆ ಆದರೂ ಸಹ ಅವರು ಅರ್ಚಕರು ಪರಿವರ್ತನೆ ಆಗಿ ಮತ್ತು ಆ ವೃಕ್ಷನ ನಾವು ಕಾಪಾಡ್ಕೊಳ್ತೀವಿ, ನಾವು ನೋಡ್ಕೊಳ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಪಾಪ, ಸರಿ, ಸಂತೋಷ. ಅಲ್ಲಿಂದನೂ ನಾನು ನನ್ನ ಬಿಡುವಿನ ಸಮಯದಲ್ಲಿ ನಿಮ್ಮ ವೀಡಿಯೋಗಳನ್ನ ಒಂದೊಂದಾಗಿ ನೋಡ್ಕೊಂಡು ಬರ್ತಾ ಇದ್ದೀನಿ.
ಹಾಗಾಗಿ ಆವತ್ತಿಂದನೂ ನನಗೆ ಒಂದು ಆಸೆ ಮರಗಳನ್ನ ಬೆಳೆಸಬೇಕು. ನನಗೆ ಒಂದು ಸ್ವಲ್ಪ ಸಣ್ಣದೊಂದು ಒಂದು ಅರ್ಧ ಎಕರೆ ಜಾಗ ಇದೆ. ಆ ಅರ್ಧ ಎಕರೆ ಜಾಗದಲ್ಲಿ ನಾನು ಇಷ್ಟು ದಿನ ನಂದು ಬೇರೆಯೇ ಒಂದು ಆಲೋಚನೆ ಇತ್ತು, ಅದರಲ್ಲಿ ಅದು ಮಾಡಬೇಕು ಇದು ಮಾಡಬೇಕು ಅನ್ನೋ ಒಂದು ಆಲೋಚನೆ ಇತ್ತು. ಆಗ ಅದು ನಿಮ್ಮ ಒಂದು ವಿಡಿಯೋಗಳು ನೋಡ್ತಾ 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 ಬದಲಾಯಿತು, ಅದು ಬಿಟ್ಟೋಯಿತು. ಆ ಆಸೆ ಏನು ದುಃಖಕ್ಕೆ ಮೂಲ ಅಂತ ನೀವೇನು ಹೇಳ್ತೀರಾ? ಖಂಡಿತ ಹೌದು, ಅದು ಬಿಟ್ಟೋಯಿತು. ಈಗ ನಾನು ಅದರಲ್ಲಿ ಏನು ಯಾವ್ಯಾವ ಮರ ನನಗೆ ಇಷ್ಟ ಬರುತ್ತೋ ಆ ಥರದ ಮರಗಳೆಲ್ಲ ಅಂದರೆ ಅಲ್ಲಿ ಹಾಕಬೇಕು ಅನ್ನೋ ಒಂದು ಆಸೆ. ಆಸೆ ಅಂತ ಹೇಳಬಾರ್ದು, ಆಸೆ ದುಃಖಕ್ಕೆ ಮೂಲ ಅಂತ ನೀವೇ ಹೇಳಿದ್ದೀರಾ, ಅಂದ್ಕೋಬಾರ್ದು. ಆ ಥರ ನಾನು ಮಾಡಬೇಕು ಅನ್ನೋ ಒಂದು ಇದಿದೆ, ಅದು ನಿಮ್ಮಿಂದಲೇ ಶುರು ಮಾಡಿಸ್ಬೇಕು ಅನ್ನೋ ಒಂದು ಆಸೆ ನನಗಿದೆ. ಅದು ಸದ್ಯಕ್ಕಿಲ್ಲ, ಇನ್ನೂ ಒಂದು 6 ತಿಂಗಳು ವರ್ಷ ನಾನು ನಿಮಗೆ ಫೋನ್ ಮಾಡೋದಿಲ್ಲ, ಯಾಕಂದರೆ ಸಾಲ ಇದ್ದರೆ ನನ್ನ ಜೊತೆ ಮಾತಾಡಬಾರ್ದು, ನಂಗೆ ಫೋನ್ ಮಾಡಬಾರ್ದು ಅನ್ನೋ ಒಂದು ನಿಮ್ಮ ಇದೇನಿದೆ ಅದಕ್ಕೆ ನಾನು ತಲೆ ಬಾಗಿಸ್ತೀನಿ. ಹಾಗಾಗಿ ಮಾಡಿಬಿಟ್ಟಿದ್ದೀವಿ, ಮಾಡಬಾರ್ದಿತ್ತು, ಮಾಡಿಬಿಟ್ಟಿದ್ದೀವಿ ಗೊತ್ತಿಲ್ಲ, ಅದನ್ನೆಲ್ಲ ಈಗ ನಿಲ್ಲಿಸಿ ಭಾಳನೇ ವರ್ಷಗಳಾಗಿದೆ. ಕೆಲವು ಸ್ವಲ್ಪ ಒಂದು 6 ತಿಂಗಳಾದಮೇಲೆ ನಾನು ಸಾಲನೆಲ್ಲ ತೀರಿಸ್ಕೊಂಡು ನಿಮಗೆ ಫೋನ್ ಮಾಡ್ತೀನಿ. ದಯವಿಟ್ಟು ಫೋನ್ ಪಿಕ್ ಮಾಡಿ. ನಮಗೆ ಮುಂದಿನ ಮಾರ್ಗದರ್ಶಕರು ನಮಗೆ ನನಗೆ ಅಂತಲ್ಲ 100,000,000,000,000 ನಿಮ್ಮಿಂದ ಬಿದ್ದಾಗಿದೆ. ನೀವು ಬೇಡ ಅಂದ್ರೂ ನೀವು ಬೇಡ ಬಿಡ್ರೋ ನನಗೆ ಬಿಟ್ಬಿಡ್ರೋ ನನ್ನ ಪಾಡಿಗೆ ಅಂತ ನೀವು ಹೇಳ್ತಾ ಇದ್ದೀರಾ, ಆದರೆ ಖಂಡಿತ ಅದು ಸಾಧ್ಯ ಇಲ್ಲ, ಯಾವತ್ತಿಗೂ ಸಾಧ್ಯ ಇಲ್ಲ. ಈಗಿನ ಜನ್ರೇಷನ್ ಹುಡುಗರು ಏಯ್ ಅಂದರೆ ಏನೋ, ಯಾಕಪ್ಪ ಅಂದರೆ ಏನೋ ಅಂತ ಅನ್ನೋ ಅಂಥ ಜನ್ರೇಷನ್ ಇದು. ಅಂಥ ಹುಡುಗರು ಇವತ್ತಿನ ದಿನ ಅಹೋರಾತ್ರನ ಹಿಂದೆ ಬಿದ್ದು ಗುರುಗಳೇ ಅಣ್ಣ ಅದು ಇದು ನಮಗೆ ಅದು ನಮಗೆ ಇದು ಮಾಡ್ತೀರಿ ನಾವು ನಿಮ್ಮಿಂದೇ ಇರ್ತೀವಿ ನಾವು ಅದು ಇದು ಏನೋ ಅಂತ ಹೊರಟು ನಿಂತಿದ್ದಾರೆ. ಅಷ್ಟರ ಮಟ್ಟಿಗೆ ಅಹೋರಾತ್ರ ರಥ ಅಂದರೆ ಬಂಡಿ ಹೊರಟು ನಿಂತಿದೆ, ಅದನ್ನು ನಿಲ್ಲಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಊರುಗಳಲ್ಲಿ ಮಾತಾಡ್ಕೊಳ್ತಾ ಇದ್ರು ಕೆಲವೊಂದು ಟೈಮಲ್ಲಿ ರೋಡುಗಳಲ್ಲಿ ಮಾತಾಡ್ಕೊಂಡ್ರು, ಕೆಲವೊಂದು ಟೈಮಲ್ಲಿ ಊರುಗಳಲ್ಲಿ ಮಾತಾಡ್ಕೊಂಡ್ರು, ಅದೆಲ್ಲ ಹೋಯ್ತು ಹಳೆ ಕಾಲ. ಈಗ ಮನೆ ಮನೆಯಲ್ಲೂ ಮಾತು ಮಾತು ಮಾತಾಡ್ತಾ ಇದ್ದಾರೆ ಅಹೋರಾತ್ರ. ಸಣ್ಣ ಮಕ್ಕಳು ಅಹೋರಾತ್ರ, ವಯಸ್ಸಾಗಿರೋರು ಅಹೋರಾತ್ರ, ಅಜ್ಜಿಂದರು ತಾತಂದರು ಅಹೋರಾತ್ರ, ವಯಸ್ಸು ಹುಡುಗರು ಅಹೋರಾತ್ರ. ನೀವು ಕೇಳಿರ್ಬೋದು, ನೀವು ಕೇಳಿರ್ಬೋದಲ್ಲ, ನೀವು ಕೇಳಿದ್ದೀರಿ ಸಹ, ರಿಪೀಟ್ ಮಾಡಿದ್ದೀರಿ ಸಹ. ಚಿತ್ರದುರ್ಗದಲ್ಲಿ ಹುಡುಗರು ಆ ಒಂದು ಇದನ್ನು ಉಳಿಸ್ಕೊಳ್ಳೋಕ್ಕೆ ಅವರು ಹೋರಾಟ, ಯಾವ ಎಷ್ಟರ ಮಟ್ಟಿಗೆ ಅವರು ಹೋರಾಟ, ಅವರು ನಿಂತಿದ್ದಾರೆ ರಾತ್ರಿ ಆಗಲೂ ನಿಂತಿದ್ದಾರೆ. ಇಡೀ ಇದನ್ನು ಒಂದು ಕಂಪ್ನಿನ ಎದುರಾಕ್ಕೊಂಡು ಅವ್ರು ಯಾವುದೋ ಒಂದು ಕಂಪ್ನಿ ನನಗೆ ಸರಿಯಾಗಿ ಗೊತ್ತಿಲ್ಲ, ಅವ್ರದ್ದು ಲೋಕ ಏನೇಳಿ ಗುಂತಲ ಕಡೆ ಗುಣನ ಅಹೋರಾತ್ರ ಅಂದರೆ ಸುಮ್ಮನೆನ ಬಿಡ್ತಾರ ಜನ, ಖಂಡಿತ ಬಿಡೋದಿಲ್ಲ ಅಹೋರಾತ್ರ ನಿಮ್ಮನ್ನು. ಯಾಕಂದರೆ ನಿಮ್ಮದು ಆ ಒಂದು ಅದನ್ನು ಹೇಳಬಾರ್ದು, ನಿಮ್ಮನ್ನು ಹೊಗಳ್ತಾ ಇಲ್ಲ, ಖಂಡಿತ ಹೊಗಳ್ತಾ ಇಲ್ಲ. ಆದರೂ ನಾವು ಸಣ್ಣವ್ರು ಇರಬೇಕಾದ್ರೆ ನಮ್ಮ ತಾತ ಅಜ್ಜಿ ಅಪ್ಪ ಅಮ್ಮ ಅಂದರು ಎಲ್ಲ ಹೇಳ್ತಿದ್ರು, ಮಗ ಈ ಥರ ಯಾರೋ ಕೈವಾರ ತಾತ ಹಿಂಗಿದ್ರು, ಮತ್ತು ವೇಮನ ಅವರು ಹಿಂಗಿದ್ರು, ಸ್ವಾಮಿ ವಿವೇಕಾನಂದ ಹಿಂಗಿದ್ರು, ಬಸವಣ್ಣವ್ರು ಹಿಂಗಿದ್ರು, ಈ ಥರ ಎಲ್ಲದನ್ನೂ ಸ್ವಲ್ಪ ಸ್ವಲ್ಪ ಚೂರು ಹೇಳ್ತಿದ್ರು ನಮಗೆ, ನಾವು ಕೇಳ್ತಿದ್ವು. ಕಾಲಕಾಲಕ್ಕೆ ಭಗವಂತನ ರೂಪದಲ್ಲಿ ನೀವು ಬಂದಾಗಿದೆ, ಭಗವಂತನೇ ನಿಮ್ಮನ್ನು ಕಳಿಸ್ಕೊಟ್ಟಿರಬೇಕು ಬಹುಶಃ. ಯಾಕಂದರೆ ಈ ಒಂದು ಸ್ಥಿತಿ ದೇಶಕ್ಕೆ ಬಂದಿರಬೇಕಾದ್ರೆ, ರಾಜ್ಯಕ್ಕೆ ಬಂದಿರಬೇಕಾದ್ರೆ ಅದನ್ನು ಯಾರೋ ಒಬ್ಬ ಪುಣ್ಯಾತ್ಮನಿಂದ ಈ ಒಳ್ಳೆಯ ಒಳ್ಳೆಯ ಕೆಲಸಗಳು ಹೊರಟು ನಿಂತಿದ್ದಾವೆ. ಖಂಡಿತ ಗುರಿ ಮುಟ್ಟೋದಂತೂ ಸತ್ಯ. ಹೆಣ್ಮಕ್ಕಳು ಸಹ ಅಹೋರಾತ್ರನ ಫಾಲೋವರ್ಸ್ ಆಗಿ ನಿಂತಿದ್ದಾರೆ. ಅದು ಬೀಜ ಭೂಮಿಗೆ ಬಿತ್ತಾಗಿದೆ, ಮೊಳಕೆ ಹೊಡೆದಿದೆ, ಬೆಳೆದು ನಿಂತರೆ ಖಂಡಿತ ಯಾರೂ ಅದ್ರ ಮುಂದೆ ನಿಲ್ಲೋಕ್ಕಾಗೋದಿಲ್ಲ. ಸತ್ಯದ ಮುಂದೆ ನೀವು ಹೇಳೋ ಥರ ಯಾರೂ ನಿಲ್ಲೋಕ್ಕಾಗೋದಿಲ್ಲ, ಅಷ್ಟರ ಮಟ್ಟಿಗೆ ಹೋಗೋದಂತೂ ಸತ್ಯ ಖಂಡಿತ. ನಮಸ್ತೆ ಅಹೋರಾತ್ರ, ನನ್ನ ಮಾತುಗಳಿಂದ ನಿಮಗೇನಾದರೂ ಬೇಜಾರಾಗಿದ್ದರೆ ನನಗೆ ಕಳಿಸಿರೋ ಏನೋ ವಾಯ್ಸ್ ಮೆಸೇಜ್ ಏನಿದೆ ಇದರಿಂದ ನಿಮಗೇನಾದರೂ ಬೇಜಾರಾಗಿದ್ದರೆ ಅಥವಾ ನಾನು ಮಾತಾಡಬಾರ್ದಾಗಿರೋಂಥ ಮಾತುಗಳೇನಾದರೂ ಪದಗಳೇನಾದರೂ ಬಳಕೆ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ಯಾಕಂದರೆ
ಯಾಕಂದರೆ ನಮಗೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ, ನಾವು ಎಲ್ಲ ಒಂದು ಸ್ವಲ್ಪ ಹಳ್ಳಿ ಜನ, ಹಾಗಾಗಿ ಕ್ಷಮೆ ಇರಲಿ. ಇಲ್ಲ ಬಂಗಾರು, ತುಂಬ ಚೆನ್ನಾಗಿ ಮಾತಾಡ್ತೀಯ ನೀನು. ನಿನ್ನ ಮಾತುಗಳಿಗೆ ಅಹೋರಾತ್ರ ಯೋಗ್ಯನಲ್ಲ ಅಷ್ಟೆ. ಐ ಸಿರಿ, ಎಷ್ಟು ಚೆನ್ನಾಗಿದೆ ಹೆಸರು. ಐ ಸಿರಿಯ ಶ್ರೀ ಚಕ್ರ ಪೂಜೆ ಗಮ್ಮತ್ತು ಅಂತ ಬರೆದಿದ್ದೀನಲ್ಲೋ, ಅಂಥ ಪವಿತ್ರವಾದ ಹೆಸರು ನಿನಗೆಂಗೋ ಹೊಳಿತು ಕತ್ತೆ. ಅದು ಖುಷಿ ಪಡಬೇಕು. ಈ ಹಾಡಲ್ಲಿ ಅಹೋರಾತ್ರ 50 ತುಂಬಿದ ದಿನದಂದು ಬರೆದ ಕವನ ಇದು, ಲೂನಾವಾಲಾದಲ್ಲಿ ಬರೆದದ್ದು. ಐ ಅನ್ನೋ ಈ ಅಹಂಕಾರನ ಹೊತ್ತು ಕಳೆದಾಯಿತು ವರ್ಷ, 50 ವರ್ಷ ಕಳೆದ್ಬಿಟ್ಟೆ. ಐ ಕಿತ್ತು ನಡೆಯುವುದು ಕಿತ್ತಡಿಯಾಗತ್ತು. ಕಿತ್ತಡಿ ಆಗಬೇಕು ಅಂದರೆ ಈ ಐ ಅನ್ನೋ ಅಹಂಕಾರನ ಕಿತ್ತು, ನಾನು ಅನ್ನೋ ಅಹಂಕಾರನ ಕಿತ್ತು ನಡೀಬೇಕು. ಐ ಕೀಳ ಹೊರಟಿರುವೆ ಹರಿಸಿ ಇವತ್ತು, ಇವತ್ತಿಂದ ಆ ಐನ ಕಿತ್ತು ಬದುಕ್ತೀನಿ. ನೀವೆಲ್ಲ ಹರಿಸಿ ಐ ಸಾರ ತಿಳಿ ಹೇಳೋ ಉಪನಿಷತ್ತು. ಈ ಉಪನಿಷತ್ತುಗಳೆಲ್ಲ ಈ ಐ ಸಾರವನ್ನು ತಿಳಿಸಿ ಹೇಳುತ್ತೆ. ಆದರೆ ನಾನು ಮೂರ್ಖ, 50 ಹಂಗೇ ಸವೆದುಬಿಟ್ಟೆ. ಐಯಿಂದ ಅವಧೂರ ಎನ್ನುತ್ತಲಿತ್ತು. ಆ ಅವ ಅಂದರೆ ಅವನು ದೇವರು. ಐ ಇರೋ ಕಡೆ ಇರೋದಿಲ್ಲ, ನಿನ್ನಲ್ಲಿರೋ ಐ ಇರೋವರೆಗೂ ಅವನು ನಿನ್ನ ಹತ್ರ ಬರೋದಿಲ್ಲ. ಐ ಕೊಂದಾಗಲೇ ಅವನು ಬರೋದು ಎನ್ನುತ್ತಲಿತ್ತು ಲೇವಡಿ ಮಾಡಿಕೊಂಡು ಐ ನನ್ನ. ಐ ಬಿಟ್ಟರೆ ಮಾತ್ರ ಇಲ್ಲ ವಿಪತ್ತು. ಐಯನ್ನು ಬಿಟ್ಟು ನಡೆದರೆ ನಮಗೆ ವಿಪತ್ತೇ ಇರೋದಿಲ್ಲ. ಅಹೋರಾತ್ರನಿಗೆ ಅದರ ಅನುಭವ ಆಗ್ತದೆ. ಅವತ್ತು ಅಷ್ಟು ಜನ ಆ ಪಾಪಿಗಳು, ಆ ಚಟನಟ ಅಭಿಮಾನಿಗಳು ಮನೆಗೆ ನುಗ್ಗಿದ್ರು ಏನು ಮಾಡೋಕ್ಕಾಗ್ಲಿಲ್ವಲ್ಲ, ಅದು ಐ ಬಿಟ್ಟಿದ್ದಕ್ಕಾದಿತ್ತು. ಐ ಬಿಟ್ಟರೆ ಮಾತ್ರ ಇಲ್ಲ ವಿಪತ್ತು, ಐಗಾಗಿ ಬದುಕಿದರೆ ಬರುವುದು ಆಪತ್ತು ಅಂತ. ಐಗೋಸ್ಕರ ಬದುಕಿದ್ರೆ ಆಪತ್ತು ಬರುತ್ತೋ? ನಾನು ನಾನು ಅಂತ ಬದುಕ್ತೀವಿ, ಮತ್ತೆ ಸತ್ತ ಹೆಣದ ಮುಂದೆ ಮಕ್ಕಳು ನಂದು ನಂದು ಅಂತ ಒದ್ದಾಡಿ ಆ ತಾಯಿ ಮೂಗಲ್ಲಿರೋ ಮೂಗುತಿ ಕೂಡ ಕಟಿಂಗ್ ಪ್ಲೇಯರ್ಲಿ ಕಿತ್ಕೋತಾರೋ? ಐ ಕೊಡುವ ಕಷ್ಟಗಳು ನಿನಗೇನು ಗೊತ್ತು? ಆ ಐ 50 ಕಷ್ಟ ಕೊಟ್ಬಿಡುತ್ತಲ್ಲ ಅಹೋರಾತ್ರನಿಗೆ, ನಿನಗೇನು ಗೊತ್ತು? ಐ ಗೆಲ್ಲಲೂ ಬೇಕು ಬಹಳ ತಾಕತ್ತು ಅಂತ. ಐನ ಗೆಲ್ಲಬೇಕು ಅಂದರೆ ಬಹಳ ತಾಕತ್ತು ಬೇಕು ನಮಗೆ, ಅದಕ್ಕೆ ತಪಸ್ಸು ಕಣ ಅದು. ಐ ಗೆದ್ದ ಮಲ್ಲರಿಗೆ ಎಲ್ಲೆಲ್ಲೂ ಸಂಪತ್ತು. ಐ ಗೆದ್ದ ಮಲ್ಲ ಅವನು ನಿಜವಾಗ್ಲು ಎಲ್ಲೋದ್ರೂ ಅವನಿಗೆ ಊಟ ತಿಂಡಿ ತೊಂದರೆ ಇಲ್ಲ. 900 ಒಡೆಯ ಆಕಾಶ ಎಲ್ಲ ಒಂದು, ಸಾಗರ ಎಲ್ಲ ಒಂದು. ಅಲ್ಲೇನೋ ಇನ್ನೇನು ಹೇಳಬೇಕು ಅದ್ರ ಬಗ್ಗೆ, ಎಲ್ಲೋದ್ರೂ ಊಟ ಸಿಗತ್ತೆ. ಐಯಿಂದ ತುಂಬಿಹುದು ಜೀವ ಜಗತ್ತು. ಅಲ್ಲೇನೋ ಐಯಿಂದ ಎಲ್ಲ ಒದ್ದಾಡ್ತಾ ಇರೋದು ನಾವು, ಐಯಿಂದ ಕಣೋ. ಆ ಐಯಿಂದ ತುಂಬಿಹುದು ಜೀವ ಜಗತ್ತು. ಅಲ್ವೇನೋ ಐ ತೊರೆದ ಧ್ರುವನಿಗೆ ಮುಕ್ತಿ ಸಿಕ್ಕಿತ್ತು. ಐ ತೊರೆದ ಚಿಕ್ಕ ಬಾಲಕ ಧ್ರುವನಿಗೆ ಮುಕ್ತಿ ಸಿಕ್ಕಿತ್ತಲ್ಲೇನೋ. ಐ ಸತ್ತ ಆ ಎತ್ತು ಶಿವನ ಹೊತ್ತಿತ್ತು. ಐ ಸತ್ತ ಮೇಲೆ ಅಲ್ಲೇನೋ ನಂದಿ ಆ ಎತ್ತಿಗೆ ಶಿವನ ಹೊರುವ ಆ ಭಾಗ್ಯ ಸಿಕ್ಕಿದ್ದು. ಐ ಸಿರಿಯ ಶ್ರೀಚಕ್ರ ಪೂಜೆ ಗಮ್ಮತ್ತು ಅಂತ ಬರೆದಾವತ್ತು. ನಿನಗೆ ಯಾರೋ ಆ ಮಹಾಪುರುಷ, ಆ ದೇವರು ನಿನಗೆ ಪ್ರೇರಣೆಯಾಗಿ ಬಂದು ನಿನ್ನ ಮಗಳಿಗೆ ಐ ಸಿರಿ ಅಂತ ಹೆಸರಿಡು ಅಂತ ಹೇಳಿದ್ರು. ಎಂಥ ಹೆಸರು ಗೊತ್ತದು, ಐ ಸಿರಿ, ಐರಾವತ, ಎಂಥ ಹೆಸರುಗಳು. ಐ ಬೇರೆ, ಐ ಸಿರಿ ಬೇರೆ, ತುಂಬ ಪವಿತ್ರವಾದ ಹೆಸರಿಟ್ಟಿದೀಯ, ಏನೂ ತೊಂದರೆ ಇಲ್ಲ. ಇನ್ನು ಕಣ್ಣೀರಿನ ವಿಚಾರಕ್ಕೆ ಬರ್ತೀಯಾ ನೋಡೋ. ಅಳು ಅಳಲೇಬೇಡ ಎನ್ನತ್ತೆ ಋಗ್ವೇದ ಸಂಹಿತೆ. ಅಳು ಬಂದರೂ ಅಳಬಾರದು ಅಂತಲ್ಲ, ಅಳಬೇಡ ಅನ್ನತ್ತೆ. ಏನು ಅಳು ಅಂದರೆ, ಅಳು ಅಂದರೆ ತನ್ನ ಸ್ವಾರ್ಥಕ್ಕಾಗಿ ಅಳುವವನು. ಯಾವಾಗಲೂ ನನಗೆ ಇದು ಸಿಗಲಿಲ್ಲ ಅದು ಸಿಗಲಿಲ್ಲ, ಊರು ಕೊಳ್ಳೆ ಹೊಡ್ಕೊಂಡು ಹೋದ್ರು ನನಗೆ ಈ ದುಃಖ ಆ ದುಃಖ ಅಂತ 24 ಅಳೋರನ್ನ ಕಂಡ್ರೆ ಇಷ್ಟ ಆಗುತ್ತೆ ಯಾರಿಗಾದರೂ? ಇಲ್ಲ. ಆದರೆ ಅಳುವಲ್ಲ, ಕಣ್ಣೀರಿನಲ್ಲಿ ಧಾರೆಯಲ್ಲಿ ಅನೇಕ ವಿಧಗಳು. ಅಳು ಅನ್ನುವುದು ಮಾತ್ರ ಅದೊಂದು ವಿಷದ ಧಾರೆ, ಅಂದರೆ ದುಃಖ. ಯಾವಾಗಲೂ ದುಃಖದಲ್ಲಿರೋರ ಹತ್ರ ಯಾರಿಗೂ ಇಷ್ಟ ಆಗಲ್ಲ ಅಲ್ವಾ? ಆದರೆ ಕಣ್ಣೀರಿನ ಧಾರೆಯಲ್ಲಿ ಅನೇಕ ವಿಧ. ಕಾರುಣ್ಯ ಧಾರೆ, ಕಾರುಣ್ಯ ಬಾಷ್ಪ ಅಂತಾರೆ. ಅಂದರೆ ಇನ್ನೊಬ್ಬರ ದುಃಖವನ್ನು ನೋಡಿ ಕಣ್ಣು ತೇವ ಆಗೋದನ್ನು ಕಾರುಣ್ಯ ಬಾಷ್ಪ, ಶಿವನ ಕರುಣಾಕರ ಅಂತ ವಿಷ್ಣುವನ್ನಂತಾರೆ.
ಯಾಕಂದರೆ ಅವನಿಗೆ ಎಲ್ಲ ದುಃಖ ನೋಡಿ ಯಾವಾಗಲೂ ಕರುಣೆಯ ರಸ ಇರುತ್ತಂತೆ. ಕಾರುಣ್ಯ ಬಾಷ್ಪ ಅಂತಾರೆ, ಇನ್ನೊಂದು ಭಾವ ಬಾಷ್ಪ ಅಂತಾರೆ. ಇನ್ನೊಬ್ಬರ ಭಾವನೆಗಳಿಗೆ ಸ್ಪಂದಿಸೋದು, ಆ ಫೀಲಿಂಗ್ ಇದೆಯಲ್ಲ ಅದನ್ನು. ಇನ್ನೊಂದು ಆನಂದ ಬಾಷ್ಪ ಅಂತಾರೆ, ಆನಂದಕ್ಕೆ ಸಂತೋಷ ಪಡೋದಕ್ಕೆ ಬಾಷ್ಪ ಬರುತ್ತೆ. ಆ ವಿಡಿಯೋದಲ್ಲಿ ನೀನು ನೋಡಿದ್ದು ಭಾವನೆಗಳ ಬಾಷ್ಪ ಅದು. ಚೆನ್ನಾಗಿರು ಮಗು, ಚೆನ್ನಾಗಿರಪ್ಪ, ಇಷ್ಟು ದಿನ ಜೊತೆಯಲ್ಲಿದ್ದೆ, ಇನ್ಮೇಲೆ ಚೆನ್ನಾಗಿರು, ನಿನ್ನ ಋಣ ಹೆಂಗೆ ತೀರಿಸೋದು ಅನ್ನೋ ನಿಷ್ಕಲ್ಮಶ ನಿಸ್ವಾರ್ಥ ಬಾಷ್ಪ ಅದು. ಅದನ್ನು ಎಲ್ಲದನ್ನು ಅಳು ಅನ್ನಬಾರ್ದು ಕತ್ತೆ. ಇನ್ನು ಮಿಕ್ಕಿರೋ ಎರಡನೇ ಆಡಿಯೋ ತುಂಬ ಚೆನ್ನಾಗಿದೆ, ಆದರೆ ನೀವು ಅಂದ್ಕೊಂಡಷ್ಟು ಯೋಗ್ಯನಲ್ಲ ಅವ್ರ ಹತ್ರ. ಇವನಿಗೆ ಯಾವ ಹಿಂದೆ ಬರೋ ಜನನೂ ಬೇಡ, ಕಾಲಲ್ಲಿ ಒದೆಯೋ ಜನನೂ ಬೇಡ, ಹೊಗಳುವ ಜನನೂ ಬೇಡ, ತೆಗಳುವ ಜನ ಬೇಡ. ಒಬ್ಬಂಟಿ ಹೋರಾಟ ಆತ್ಮಸಂತೋಷಕ್ಕೋಸ್ಕರ ಮಾಡ್ತಾ ಇದ್ದಾನೆ. ಭಗವಂತ ಆತ್ಮದಲ್ಲಿದ್ದಾನೆ, ಭಗವಂತನೇ ಜನಾರ್ದನ, ಜನಾರ್ದನನೇ ಜನ. ಜನ ಅಂದರೆ ಜೀವಕೋಟಿ, ಅದು ಪ್ರಾಣಿ ಪಕ್ಷಿ ಸಸ್ಯವರೆಗೆ ಎಲ್ಲ ಸೇವೆ ಮಾಡಿಕೊಂಡು ಆತ್ಮದೊಳಗಡೆಯಿಂದ ಒಂದು ಬೇಷ್ಗಿರಿ ಬರುತ್ತಲ್ಲ, ಆ ತೃಪ್ತಿಗೋಸ್ಕರ ಮಾಡ್ತಾ ಇದ್ದಾನೆ. ಯಾವ ಹಿಂಬಾಲಕರು ಬೇಡ, ಮುಂಬಾಲಕರು ಬೇಡ. ಇವನಿಗೆ ಜನಸ್ತೋಮ ಹಿಂದೆ ಇದೆ ಅನ್ನೋ ಅಹಂಕಾರನೂ ಬೇಡ. ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧನಂಗಾಯ್ತಾರಂತಪ್ಪ ಅಂತ ನಡೀತಾ ಇದ್ದಾನೆ. ನಿನ್ನ ಮಾತುಗಳಿಂದ ಯಾವುದೇ ಬೇಜಾರಾಗಲಿಲ್ಲ, ಆದರೆ ಯಾವ ಸುಖಕ್ಕೋಸ್ಕರನಲ್ಲ, ಹಣವಿಲ್ಲದ, ಹಣವಲ್ಲದ, ಹಣ ಬಳಸದ, ಹಣ ಬಯಸದ ಒಂದು ಭಾವನೆಗಳಿಂದ ಎಲ್ಲರೂ ವಾರಕ್ಕೊಂದು ಗಂಟೆ ದೇಶ ಸಹಿ ಪರಿಸರ ಪ್ರೇಮ ಇದಕ್ಕೆ ಕೊಡಲಿ ಅನ್ನೋ ಉದ್ದೇಶ ಅಷ್ಟೆ. ತೆಗಳುವವರಿಂದ ಬೇಸರನೂ ಇಲ್ಲ, ಮುಂದುವರಿತಾ ಇರ್ತಾನೆ. ಒಳಿತಾಗಲಿ ಅಹೋರಾತ್ರ. ತೃಪ್ತಿ ಆಯಿತು ಅಹೋರಾತ್ರ ನಿಮ್ಮ ಮಾತು, ಅದರ ಅರ್ಥ ಸುಮಾರು ಒಂದು 10 ಸಾರಿ ಕೇಳಿದ್ದೀನಿ, ನೀವು ಕಳಿಸ್ದಾಗ್ಲಿಂದ ಹೆಚ್ಚಿಗೆ 10 ಸಾರಿ ಕೇಳಿದ್ದೀನಿ. ಮತ್ತೆ ಮತ್ತೆ ಕೇಳಬೇಕು ಅಂತ ಅನ್ನೋ ಹಂಬಲ ಇದೆ, ಮತ್ತೆ ಮತ್ತೆ ಕೇಳ್ತಾ ಇರ್ತೀನಿ ನಿಮ್ಮ ವಿಡಿಯೋಗಳನ್ನ. ನಮ್ಮ ಮನೆಯವರೆಲ್ಲರಿಗೂ ತೋರಿಸ್ತೀನಿ, ನಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ತೀನಿ, ಎಲ್ಲರೂ ಭಾಳ ಸಂತೋಷ ಪಡ್ತಾ ಇದ್ದಾರೆ. ಯಾರಿದು ಯಾರಿದು ಅನ್ನೋ ಅಂತ ಇದು ಕೇಳ್ಪಡ್ತಾ ಇದ್ದಾರೆ. ಯಾರು ಅಂದರೆ ನಾನು ಏನು ಹೇಳಲಿ, ಹುಡುಕಿ ನೀವೇ ಅಂತ ಹೇಳಿದ್ದೀನಿ. ನಿಮ್ಮೇ ನೀವು ಹೇಳ್ತೀರಾ, ನುಂಗಿ ನುಂಗಿದ್ರೆ ಸಿಗುತ್ತೆ ಪ್ರಶ್ನೆಗಳನ್ನ ನುಂಗಿ ಅಂತ, ಆ ಥರ ನಾನು ಹೇಳಿದ್ದೀನಿ. ಅವರ ವಿಡಿಯೋಗಳನ್ನ ನೋಡ್ತಾ ಇರಿ ಅಷ್ಟೇ, ಇನ್ನೇನು ಮಾಡೋಕ್ಕೆ ಹೋಗಬೇಡಿ, ಕಾಲ್ ಮಾಡಬೇಡಿ, ಫೋನ್ ಮಾಡೋಕ್ಕೆ ಹೋಗಬೇಡಿ, ಏನು ಮಾಡೋಕ್ಕೆ ಹೋಗಬೇಡಿ. ಅವರ ವಿಡಿಯೋಗಳನ್ನ ಮಾತ್ರ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ ಯಾರು ಅವರು ಅಂತ. ನಮ್ಮ ಇಡೀ ನಮ್ಮದು ಭಾಳ ದೊಡ್ಡ ಕುಟುಂಬ, ಎಲ್ರಿಗೂ ಅದೇ ಮಾತನ್ನು ಹೇಳಿದ್ದೀನಿ. ಧನ್ಯವಾದ ಅಹೋರಾತ್ರ, ಭಾಳ ಸಂತೋಷ ಆಯಿತು. ನೀವು ವಾಪಸ್ ಮಾಡಿದ್ದಕ್ಕೆ ಮೆಸೇಜು, ವಾಯ್ಸ್ ಮೆಸೇಜ್ ಮಾಡಿದ್ದಕ್ಕೆ ಭಾಳನೇ ಸಂತೋಷ ಆಯಿತು, ತೃಪ್ತಿ ಆಯಿತು, ಸಂತೋಷ ಆಯಿತು. ನಿಮಗೆ ಋಣಿಯಾಗಿರ್ತಾನೆ. ನಮಸ್ಕಾರ. ಮತ್ತು ನಾನು ಏನಿಲ್ಲ, ನಾನು ನಿಮ್ಮ ವಿಡಿಯೋಗಳಲ್ಲೇ ಸಾಕಷ್ಟು ನಾನು ತಿಳ್ಕೊಳ್ತಾ ಇದ್ದೀನಿ. ನಾನು ಕಾಲ್ ಮಾಡೋವಂಥ ಒಂದು ಏನು ಅವಶ್ಯಕತೆ ನನಗೆ ಸದ್ಯಕ್ಕಂತೂ ಇಲ್ಲ. ನಾನು ನಿಮ್ಮ ವಿಡಿಯೋಗಳಲ್ಲೇ ನನಗೆ ಬೇಕಾದದ್ದೆಲ್ಲ ಸಿಗ್ತಾ ಇದೆ. ನಮ್ಮ ಒಂದು ಮಗುಗೆ ಇಷ್ಟರಲ್ಲೇ ಏನದು ಗರ್ಭರಕ್ಷ, ನಿಮ್ಮ ಒಂದು ಇದರಲ್ಲಿ ಗರ್ಭರಕ್ಷ ಅನ್ನೋ ಒಂದು ಇದಕ್ಕೆ ಸೇರ್ಪಡೆ ಮಾಡಿಸ್ತಾ ಇದ್ದೀನಿ ನಿಮ್ಮ ಆಶೀರ್ವಾದ. ಅಷ್ಟನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ಕೊಳ್ತಾ ಇದ್ದೀನಿ. ಧನ್ಯವಾದ ಅಹೋರಾತ್ರ, ಮತ್ತೊಮ್ಮೆ ನಮಸ್ಕಾರ. ಐ ಹೊತ್ತು ಕಳೆದಾಯಿತು ವರ್ಷ 50, ಐ ಕಿತ್ತು ನಡೆಯುವುದು ಕಿತ್ತಡಿಯಗತ್ತು. ಐ ಹೊತ್ತು ಕಳೆದಾಯಿತು ವರ್ಷ 50, ಐ ಕಿತ್ತು ನಡೆಯುವುದು ಕಿತ್ತಡಿಯ ಗತ್ತು. ಐ ಕೀಳ ಹೊರಟಿರುವೆ ಹರಸಿ ಇವತ್ತು, ಐ ಸಾರ ತಿಳಿ ಹೇಳು ಉಪನಿಷತ್ತು.
ಐಯಿಂದ ಅವಧೂರ ಎನ್ನುತ್ತಲಿತ್ತು ಐ ಸಾರ ತಿಳಿ ಹೇಳು ಉಪನಿಷತ್ತು ಐಯಿಂದ ಅವಧೂರ ಎನ್ನುತ್ತಲಿತ್ತು ಐ ಬಿಟ್ಟರೆ ಮಾತ್ರ ಇಲ್ಲ ವಿಪತ್ತು ಐ ಬಿಟ್ಟರೆ ಮಾತ್ರ ಇಲ್ಲ ವಿಪತ್ತು ಐಗಾಗಿ ಬದುಕಿದರೆ ಬರುವುದಾಪತ್ತು ಐ ಕೊಡುವ ಕಷ್ಟಗಳು ನಿಮಗೇನು ಗೊತ್ತು ಐ ಕೊಡುವ ಕಷ್ಟಗಳು ನಿಮಗೇನು ಗೊತ್ತು ಐ ಗೆಲ್ಲಲು ಬೇಕು ಬಹಳ ತಾಕತ್ತು ಐ ಗೆಲ್ಲಲು ಬೇಕು ಬಹಳ ತಾಕತ್ತು ಐ ಗೆದ್ದ ಮಲ್ಲರಿಗೆ ಎಲ್ಲೆಲ್ಲೂ ಸಂಪತ್ತು ಐಗಿಂದ ತುಂಬಿಗುದು ಜೀವ ಜಗತ್ತು ಐ ತೊರೆದ ಧ್ರುವನಿಗೆ ಮುಕ್ತಿ ಸಿಕ್ಕಿತ್ತು ಐ ಸತ್ತ ಆಯತ್ತು ಶಿವನ ಹೊತ್ತಿತ್ತು ಐ ಸಿರಿಯ ಶ್ರೀಚಕ್ರ ಪೂಜೆ ಗಮ್ಮತ್ತು ಐ ಸಿರಿಯ ಶ್ರೀಚಕ್ರ ಪೂಜೆ ಗಮ್ಮತ್ತು ಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿ ಶಾಂತಿ ಶಾಂತಿ. ತಲುಪುವೆವು